ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೂತನ ಸಂವತ್ಸರ ಅನ್ನುವಂಥದ್ದು ಆರಂಭವಾಗ್ತಾ ಇದೆ. ಈ ನೂತನ ಸಂವತ್ಸರ ಆರಂಭವಾಗುವಂತಹ, ಅಂದರೆ ಹೊಸ ಯುಗ ಆರಂಭವಾಗುವಂತಹ ದಿನವನ್ನು ಯುಗಾದಿ ಹಬ್ಬ ಅಂತ ಹೇಳಿ, ಯುಗದ ಹಾದಿಯ ಮೊದಲನೆಯ ದಿನ ಅಂತ ಹೇಳಿ ಯುಗಾದಿ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಈಗ ಆಲ್ರೆಡಿ ನಾವು ಶುಭಕೃತ ನಾಮ ಸಂವತ್ಸರದ ಒಂದು ಫಲವನ್ನು ನೋಡಿದ್ವಿ, ಅನುಭವಿಸ್ಕೊಂಡು ಬಂದ್ವಿ. ಈಗ ನಾವು ನೆಕ್ಸ್ಟು ಕ್ರೋಧಿನಾಮ ಸಂವತ್ಸರ ಆರಂಭ ಆಗ್ತದೆ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂತಹ ಅನುಕೂಲತೆ ಇದೆಯಾ, ಅನಾನುಕೂಲತೆ ಇದೆಯಾ, ಆಯಾ ರಾಶಿಗಳ ಅನುಗುಣವಾಗಿ ಆದಾಯ ವ್ಯಯ ಅನ್ನುವಂಥದ್ದು, ರಾಜ್ಯ ಪೂಜೆ ಅವಮಾನಗಳು ಅನ್ನುವಂಥದ್ದು ಹೇಗಿರ್ತದೆ, ಹೇಗಿದೆ, ಹಾಗೆ ಅದನ್ನು ಫಾಲೋ ಮಾಡಬೇಕಾ ಅಥವಾ ಏನಾದರೂ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿಯವರಿಗೆ 2024 ಹಾಗೂ 25 ಸಾಲಿನ ಈ ಒಂದು ಯುಗಾದಿಯ ವರ್ಷ ಭವಿಷ್ಯ ಅನ್ನೋದು ಹೇಗಿದೆ ಅಂತ ತಿಳಿಯೋಣ. ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಮೀನ ರಾಶಿಯವರಿಗೆ ಯುಗಾದಿಯ ವರ್ಷ ಭವಿಷ್ಯ ಅನ್ನೋದು, ಅವರ ಆದಾಯ ವ್ಯಯ ರಾಜ್ಯ ಪೂಜ್ಯ ಅನ್ನುವಂಥದ್ದು ಹೇಗಿದೆ, ಆ ರೀತಿಯಾಗಿರುವಂಥದ್ದು ಇದು ಹೇಗಿದೆ, ಹಾಗೆ ಅನುಭವಿಸ್ಬೇಕಾ ಇಲ್ಲ ಮಂತ್ರದಿಂದ, ಸಂಕಲ್ಪದಿಂದ ಅಥವಾ ಧ್ಯಾನದಿಂದ ಬದಲಾವಣೆ ಮಾಡ್ಕೊಳ್ಬಹುದಾ, ಬದಲಾವಣೆ ಮಾಡ್ಕೊಳ್ಳುವಂತಹ ವಿಧಾನಗಳಾದರೂ ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ಮೀನರಾಶಿಯವ್ರಿಗೆ ಈ ವರ್ಷ ಮುಖ್ಯವಾದಂತಹ ಒಂದು ಗ್ರಹಗಳ ಸಂಚಾರವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಮುಖ್ಯ ಗ್ರಹಗಳಾಗಿರುವಂತಹ ರಾಹು, ಕೇತು, ಶನಿ, ಗುರು, ಈ ನಾಲ್ಕು ಗ್ರಹಗಳ ಸಂಚಾರ ಹೇಗಿರ್ತದೆ ಅಂತ ತಿಳಿತಾ, ಪ್ರಸ್ತುತವಾಗಿ ಗುರು ಮೇಷರಾಶಿಯಲ್ಲಿದ್ದು 2024 ಇಸ್ವಿಯ ಮೇ ತಿಂಗಳು 25 ತಾರೀಕು, ಈ ಒಂದು ಮೇ 2 ತಾರೀಕಿಗೆ ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದಾರೆ. ಯಾವುದು? ವೃಷಭ ರಾಶಿಗೆ. ವೃಷಭ ರಾಶಿಗೆ ಹೋಗ್ತಾ ಇರುವಂಥ ಸಂಚಾರ ಬೆಳೆಸ್ತಾ ಇರುವಂಥದ್ದು. ಹಾಗೆಯೇ ಶನಿಯೂ ಕೂಡ ಪ್ರಸ್ತುತವಾಗಿ ಕುಂಭರಾಶಿಯಲ್ಲಿದ್ದಾರೆ, ನೆಕ್ಸ್ಟು ಇನ್ನೊಂದು 3 ತಿಂಗಳಲ್ಲಿ ವಕ್ರಸ್ಥರಾಗ್ತಾರೆ. ನೆಕ್ಸ್ಟ್ ಇಯರ್ ಮಾರ್ಚ್ 25 ಇಸ್ವಿಯಲ್ಲಿ ಮಾರ್ಚ್ 25 ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಬೆಳೆಸ್ತಾ ಇದ್ದಾರೆ. ಈ ರೀತಿಯಾಗಿರುವಂಥದ್ದು. ಇನ್ನು ರಾಹು ಪ್ರಸ್ತುತವಾಗಿ ಮೀನರಾಶಿಯಲ್ಲಿರ್ತಾರೆ ಇಡೀ ವರ್ಷ. ಇನ್ನು ಕೇತು ಬಂದು ಕನ್ಯಾರಾಶಿಯಲ್ಲಿರುವಂತಹದ್ದಾಗಿರ್ತದೆ. ಈ ರೀತಿಯಾದಂತಹ ಗ್ರಹ ಸಂಚಾರಗಳು ಮೀನರಾಶಿಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಇನ್ನು ಮೀನರಾಶಿಯವ್ರಿಗೆ ಆದಾಯ ಬಂದು ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ 10, ವ್ಯಯ 5, ಬ್ಯಾಲೆನ್ಸ್ ಆಗಿರುವಂಥದ್ದು, ಏನು ತೊಂದರೆ ಇಲ್ಲ. ವ್ಯಯ ಅನ್ನುವಂಥದ್ದು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥದ್ದೇನಿಲ್ಲ, ನೋ ನೀಡ್ ಟು ವರಿ ನಿಮಗೆ. ಯಾಕೆ ಅಂದರೆ ಈ 10% ಅಷ್ಟು ನೀವು ಲಾಭನ ನೀವು ಪಡ್ಕೊಳ್ತಾ ಇದ್ದೀವಿ ಅಂದರೆ ಅದರಲ್ಲಿ 5% ನಾವು ಖರ್ಚು ಮಾಡಲೇಬೇಕಾಗುತ್ತೆ. ಯಾವುದಾದ್ರೂ ಒಂದು ಒಂದು ಮನೆ ಸಂಸಾರ ನಡೆಸಬೇಕು ಅಥವಾ ನಮ್ಮ ನೀಡ್ ಏನಿದೆ ಅದನ್ನು ನಾವು ಪೂರೈಸ್ಕೊಳ್ಬೇಕು ಅಥವಾ ಏನಿದೆ ನಮ್ಗೆ ಅದನ್ನು ಅನುಕೂಲಕರವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ ನಾವು ದುಡ್ಡಿದ್ದಲ್ಲಿ ಖರ್ಚು ಮಾಡಲೇಬೇಕು. ದುಡ್ಡಿದ್ದೆಲ್ಲ ಹಾಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ? ಹಾಗಾಗಿ ಹಾಗೆಯೇ ಎರಡನೆಯ ಸ್ಥಾನದಲ್ಲಿರುವಂತಹ ಗುರು, ನಿಮ್ಮ ಮನೆಯಿಂದ ಎರಡನೆಯ ಸ್ಥಾನದಲ್ಲಿರುವಂತಹ ಗುರು ಮೇ 3 ತಾರೀಕು ಈ ರೀತಿಯಾಗಿ ನಿಮಗೆ ಸ್ಥಾನ ಬದಲಾವಣೆ ಆಗ್ತಾ ಇರುವಂತಹದ್ದು. ಈ ರೀತಿಯಾಗಿ ಸ್ಥಾನ ಬದಲಾವಣೆ ಯಾವ ರಾಶಿಗೆ? 3 ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ವೃಷಭ ರಾಶಿಗೆ. ವೃಷಭ ರಾಶಿಗೆ ಹೋದಾಗ ನೀವು ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸ್ಕೊಳ್ತೀರಿ. ಹಾಗೆಯೇ ಈ ಒಂದು ರೀತಿಯಾಗಿ ಮೀಡಿಯೇಟರ್ ಕೆಲಸ ಮಾಡ್ತಾ ಇರುವಂಥವ್ರು, ಏನು ಬ್ರೋಕರೇಜ್ ಕೆಲಸವನ್ನು ಮಾಡ್ತಾ ಇರುವಂತಹ ಮೀಡಿಯೇಟರ್ ಮಧ್ಯವರ್ತಿಗಳ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ ವೃಷಭ ರಾಶಿಗೆ ಹೋದಾಗ. ಆಗ ನಿಮಗೆ ಸ್ವಲ್ಪ ಏನಾದರೂ ಈ ಒಂದು ನೀವು ಮಾಡುವಂಥ ಕೆಲಸಗಳಲ್ಲಿ ತೊಂದರೆಗಳು ಅಥವಾ ವ್ಯತ್ಯಾಸಗಳು ಕಾಣುವಂಥದ್ದಾಗಿರೋದ್ರಿಂದಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ. ಇನ್ನು ಕಮ್ಯುನಿಕೇಷನ್ ಸ್ಕಿಲ್ ಅನ್ನುವಂಥದ್ದು ಚೆನ್ನಾಗಿರ್ತದೆ, ಆದರೂ ಕೂಡ ನಿಮಗೆ ಗ್ರಹಸ್ಥಿತಿಗಳು ಅನ್ನುವಂಥದ್ದು ಒಂದೊಂದು ಸಾರಿ ನೀವು ಏನು ಮಾತಾಡ್ತಾ ಇದ್ದೀರಿ ಆಡುವಂತಹ ಮಾತುಗಳು ನಿಮಗೆ ಗೊತ್ತಿಲ್ಲದಲೇ ಇರುವಂತಹ ರೀತಿಗೆ ತಪ್ಪಾಗಿರ್ತದೆ. ಅದರಿಂದ ನೀವು ತುಂಬ ಒಂದು ಅವಮಾನದ ಒಂದು ರೀತಿಯಾದಂತಹದ್ದು ಅಥವಾ ಬೇರೆಯವರಿಂದ ಟೀಕೆಗೆ ಒಳಗಾಗುವಂತಹ ಪರಿಸ್ಥಿತಿಗಳಾಗ್ತದೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ, ನಿಮ್ಮ ಒಂದು ವ್ಯವಹಾರಿಕ ಜ್ಞಾನ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ನ ಮೇಲೆ ಬಹಳಷ್ಟು ನಿಗಾವನ್ನು ವಹಿಸಬೇಕಾಗುತ್ತೆ, ಜಾಗ್ರತೆಯಾಗಿರ್ಬೇಕಾಗುತ್ತೆ. ಹಾಗೆಯೇ ನೀವು ಏನು ನಿಮ್ಗೆ ಇರುವಂತಹ ಒಂದು ಕೇತುವಿನ ಒಂದು ದೃಷ್ಟಿ ಅನ್ನುವಂಥದ್ದು ಏನಿದೆ ಗುರುವಿನ ಮೇಲೆ ಇರೋದ್ರಿಂದಾಗಿ ಮಾತುಗಳಿಂದಲೇ ನಿಮಗೆ ತೊಂದರೆ ಆಗುವಂತಹದ್ದು, ಕೇತುವಿನ
ಕೇತುವಿನ ಒಂದು ದೃಷ್ಟಿ ಅನ್ನುವಂತಹದ್ದು ಸಪ್ತಮದಲ್ಲಿ ಕೇತು ಇರೋದ್ರಿಂದಾಗಿ, ಕೇತುವಿನ ದೃಷ್ಟಿ ನಿಮ್ಮ ಗುರುವಿನ ಮೇಲಿರೋದ್ರಿಂದಾಗಿ, ನಿಮ್ಮ ಒಂದು ರಾಶಿಯಿಂದ ಮೂರನೇ ಮನೆಯಲ್ಲಿರುವಂತಹ ಗುರುವಿನ ಮೇಲಿರೋದ್ರಿಂದಾಗಿ ಸಾಕಷ್ಟು ನಿಮಗೆ ಮಾತಿನಿಂದಲೇ ತೊಂದರೆಗಳಾಗುವಂಥದ್ದಾಗಿರ್ತದೆ ನೀವು ಆಡುವಂತಹ ಮಾತುಗಳಿಂದ. ಹಾಗೆಯೇ ರಾಜ್ಯ ಪೂಜೆ ಅವಮಾನಗಳು ಹೇಗಿದೆ ಅನ್ನೋದನ್ನು ನೋಡೋದಾದರೆ, ನಿಮಗೆ ಮೆಚ್ಚಿಕೊಳ್ಳುವವರ ಸಂಖ್ಯೆ ಅನ್ನುವಂತಹದ್ದು ಎರಡಿದ್ರೆ ಅವಮಾನ ಮಾಡುವಂತಹವರ ಸಂಖ್ಯೆ 4 ಜನ ಇದ್ದಾರೆ. ಹಾಗಾಗಿ ನಿಮ್ಮನ್ನು ಟೀಕಿಸುವಂತಹವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದಾಗಿ ರಾಜ್ಯ ಪೂಜ್ಯವನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ, ಅವಮಾನವನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ಏನು ಮಾಡಬೇಕು? ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಜಯ ಗುರುದತ್ತ, ಶ್ರೀ ಗುರುದತ್ತ, ದತ್ತಾತ್ರೇಯ ಸ್ವಾಮಿಯನ್ನು ಹೆಚ್ಚಿನದಾಗ ಆರಾಧನೆಯನ್ನು ಮಾಡಿ. ಗುರುಗಳನ್ನು ಯಾವಾಗ ಹೆಚ್ಚಿನದಾಗ ಆರಾಧನೆಯನ್ನು ಮಾಡ್ತೀರಿ, ನಿಮಗೆ ಎಲ್ಲಿ ಜನ ನಿಮ್ಮನ್ನು ಅನವಶ್ಯಕವಾಗಿ ನಿಮ್ಮನ್ನು ಟೀಕಿಸ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಅಂತಹವರು ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ಆಡುವಂತಹ ಮಾತುಗಳಿಂದ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ. ಹಾಗಾಗಿ ನಿಧಾನಕ್ಕೆ ನೀವು ಈ ರೀತಿಯಾದಂತಹ ಒಂದು ಟೀಕೆ ಅಥವಾ ಅವಮಾನಗಳಿಂದ ಹೊರಗೆ ಬರಬೇಕು ಅಂದರೆ ಜಯ ಗುರುದತ್ತ, ಶ್ರೀ ಗುರುದತ್ತ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಪ್ರತಿನಿತ್ಯ ದತ್ತಾತ್ರೇಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಿ. ಇನ್ನು ಅವಮಾನ ಕಡಿಮೆ ಆಗಬೇಕು ಅನ್ನುವಂಥದ್ದಾದರೆ ನೀವು ಶುಕ್ರವಾರ ದಿನ ಸಿಹಿ ನೈವೇದ್ಯವನ್ನು ಮಾಡಿ ದೇವಾಲಯದಲ್ಲಿ ಪ್ರಸಾದದ ರೀತಿಯಾಗಿ ಹಂಚಿದ್ರೆ ಒಳ್ಳೆಯದಾಗುತ್ತೆ. ನಿಮ್ಮನ್ನು ಟೀಕಿಸುವಂತಹವರು ನಿಮ್ಮ ಪರವಾಗಿ ಯಾವುದೇ ರೀತಿಯಾದಂಥ ಅಲಿಗೇಷನ್ ಮಾಡೋದಿಲ್ಲ. ಆವಾಗ ನಿಮಗೆ ಆ ರೀತಿಯಾಗಿ ನೈವೇದ್ಯ ಮಾಡಿ ದೇವಾಲಯಗಳಿಗೆ ಹಂಚಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದಂಥ ಅವೈಲೆಬಿಲಿಟಿ ಇಲ್ಲಿಲ್ಲ, ಅಥವಾ ಫಾರಿನಲ್ಲಿದ್ದೀನಿ ನಾನು, ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಏನು ಮಾಡಬಹುದು? ಅಥವಾ ಇಲ್ಲೇ ಇದ್ದರೂ, ಇಂಡಿಯಾದಲ್ಲೇ ಇದ್ದರೂ ಕೂಡ ನಿಮ್ಗೆ ಆ ರೀತಿಯಾಗಿ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು, ನೀವು ನಿಮ್ಮ ಮನೆಯಲ್ಲಿ ನೈವೇದ್ಯವನ್ನು ತಯಾರು ಮಾಡಿ, ಸಿಹಿ ನೈವೇದ್ಯವನ್ನು ಮಾಡಿ ಅಮ್ಮನವರಿಗೆ ಆ ನೈವೇದ್ಯವನ್ನು ಅರ್ಪಿಸಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ, ನಿಮಗೆ ಗೊತ್ತಿರುವಂತಹವ್ರ ಮನೆಗೆ, ಆ ಅಕ್ಕಪಕ್ಕದ ಮನೆಯವರಿಗೆ ಆ ನೈವೇದ್ಯವನ್ನು ಪ್ರಸಾದದ ರೀತಿಯಾಗಿ ಹಂಚ್ತಾ ಬನ್ನಿ. ಅದು ಆಗಲ್ಲ ಅನ್ನೋದಾದರೆ ನೀವೇ ಅಮ್ಮನವರಿಗೆ ಮಾಡಿ ನೈವೇದ್ಯ ಮಾಡಿ ನಿಮ್ಮ ಮನೆಯವರೇ ಅದನ್ನು ಕೂತು ಆ ನೈವೇದ್ಯವನ್ನು ಸೇವಿಸೋದ್ರಿಂದಾಗಿ ಬಹಳಷ್ಟು ಒಳ್ಳೆಯದಾಗುತ್ತೆ. ಈ ರೀತಿಯಾಗಿರುವಂಥದ್ದು. ಇನ್ನು ಅವಮಾನ ಕಡಿಮೆ ಆಗಬೇಕು ಅಂದರೆ ಸೂರ್ಯದೇವನನ್ನು ಬೆಳಗ್ಗೆ ಸೂರ್ಯ ಉದಯಿಸುವಂಥ ಸಂದರ್ಭದಲ್ಲಿ ನೆನೆಯುತ್ತಾ ಓಂ ಮಿತ್ರಾಯೈ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಆಗ ನಿಮ್ಮ ಸುತ್ತಲೂ ನಿಮ್ಮ ಶತ್ರುತ್ವವನ್ನು ಬೆಳೆಸ್ಕೊಂಡಿರುವಂಥ ಜನರು ಕೂಡ ನಿಮಗೆ ಸ್ನೇಹಿತರಾಗಿ ಮಿತ್ರರಾಗಿ ಬದಲಾವಣೆಗಳಾಗ್ತಾ ಬರ್ತಾರೆ. ಇನ್ನು ನಿಮಗೆ ಚಂದ್ರಸ್ಥಿತಿ ಅನ್ನುವಂಥದ್ದು ನಿಮಗೆ ಏನಾಗ್ತದೆ ಅಂದಾಗ ಆತಂಕವನ್ನು ಹೆಚ್ಚಿಸುತ್ತದೆ. ಮುಖ್ಯವಾಗಿ ರಾಶಿಯಲ್ಲಿಯ ರಾಹು ಸಂಚಾರ ಇರೋದ್ರಿಂದಾಗಿ ಗರ್ಭಧಾರಣೆ ಮಾಡಿರುವಂತಹವರು, ಯಾರು ಗರ್ಭಿಣಿಯರಿರ್ತಾರೆ ಅವರು ಈ ಒಂದು ಏನು ಮೀನರಾಶಿಯಲ್ಲಿರುವಂಥವ್ರು ಬಹಳಷ್ಟು ಜಾಗೃತರಾಗಿರ್ಬೇಕಾಗುತ್ತೆ. ಇಡೀ ವರ್ಷ ನಿಮ್ಮ ರಾಶಿಯಲ್ಲೇ ರಾಹು ಇರೋದ್ರಿಂದಾಗಿ ಗರ್ಭಸ್ಥರಾಗಿರುವಂತಹವರು, ಗರ್ಭಿಣಿಯರು ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಮಿಸ್ ಕ್ಯಾರೇಜ್ ಆಗುವಂಥದ್ದು ಅಥವಾ ನೀವು ಸಂತಾನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಏನು ಸಂತಾನ ನಿಲ್ಲದೆ ಇರುವಂಥದ್ದು, ಈ ರೀತಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಸಂತಾನ ನಿಂತು ನೀವು ಗರ್ಭವತಿ ಆದರೂ ಕೂಡ ನಿಮಗೇನಾದರೂ ಮಗುವಿನಲ್ಲೇ ಪ್ರಾಬ್ಲಮ್ಮು ಅಥವಾ ನಿಮ್ಮ ಒಂದು ಹೆಲ್ತ್ನಲ್ಲೇ ಪ್ರಾಬ್ಲಮ್ ಆಗುವಂಥದ್ದು, ಈ ರೀತಿಯಾಗಿ ಆಗುವಂಥದ್ದು, ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಇನ್ನು ಫೈನಾನ್ಷಿಯಲ್ ಗ್ರೋತ್ ಆಗಬೇಕು ಈ ವರ್ಷ ನಮಗೆ ಅಂತ ಅಂದ್ಕೊಳ್ಳೋರು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ನೆನಬೇಕಾಗುತ್ತೆ. ಓಂ ಲಕ್ಷ್ಮೀ ನರಸಿಂಹ ಸ್ವಾಮಿನೇ ನಮಃ, ಓಂ ಲಕ್ಷ್ಮೀ ನರಸಿಂಹ ಸ್ವಾಮಿನೇ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಇಲ್ಲ ಅಂದರೆ ನವವಿಭ್ರಮ ಬಿಂಬಶ್ರೀ ನೆಕ್ಕಾರೈ ರಮಣ ಛದ್ರಾತ್ರಾಯೈ ನಮೋ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ. ಫೈನಾನ್ಷಿಯಲ್ ಗ್ರೋತ್ ಅನ್ನುವಂಥದ್ದು ಹೆಚ್ಚುತ್ತಾ ಹೋಗ್ತದೆ. ಇನ್ನು ಈ ಒಂದು ಮೀನ ರಾಶಿ ವಿವಾಹ ಕುರಿತಾಗಿ ಈ ವರ್ಷ ನೋಡುವಂಥದ್ದಾದರೆ ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕೆ ಅಂದರೆ ರಾಶಿಯಲ್ಲೇ ರಾಹು ಸಪ್ತಮದಲ್ಲಿರೋದ್ರಿಂದಾಗಿ, ರಾಶಿಯಲ್ಲೇ ಈ ಒಂದು ರಾಹು ಇರೋದ್ರಿಂದಾಗಿ, ಸಪ್ತಮದಲ್ಲಿ ಕೇತು ಇರೋದ್ರಿಂದಾಗಿ ನಿಮಗೆ ಈ ಸಮಯದಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರಬಹುದು ಅಥವಾ ನಿಮ್ಮ ಬಿಸ್ನೆಸ್ನಲ್ಲೇ ಪಾರ್ಟ್ನರ್ಸನ್ನು ಮಾಡ್ಕೊಳ್ಳುವಂಥ ವಿಚಾರದಲ್ಲಾಗಿರ್ಬೋದು ನಿಮಗೆ ಆತಂಕಗಳು ಆಗ್ತಾ ಹೋಗುತ್ತೆ. ಯಾಕೆಂದರೆ ರಾಂಗ್ ಪರ್ಸನ್ನ ನೀವು ಚೂಸ್ ಮಾಡ್ತಾ ಹೋಗ್ತೀರಿ, ಆ ರೀತಿಯಾಗಿ ನಿಮಗೆ ಗೃಹಸ್ಥಿತಿ ಇರುವಂಥದ್ದು. ಹಾಗಾಗಿ ನೀವು ರಾಂಗ್ ಪರ್ಸನ್ನ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಆಲೋಚನೆಗಳಾಗಿರ್ಬೋದು, ಆ ರೀತಿಯಾದಂತಹದ್ದು ಆಯ್ಕೆಗಳನ್ನು ಮಾಡಿಕೊಳ್ಳುವಂತಹ ಒಂದು ರೀತಿಯಾದಂತಹ ಒಂದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರಿಂದಾಗಿ ನಿಮ್ಮನ್ನು
ನೀವು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಾಗಿ, ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆ ವಿಚಾರದಲ್ಲಿ ಈ ವರ್ಷ ಅನ್ನೋದು ಸ್ವಲ್ಪ ನಿಮಗೆ ಎಡವಟ್ಟು ಮಾಡುವಂಥದ್ದಾಗಿರ್ತದೆ. ಹಾಗೆಯೇ ನೀವು ಈ ವರ್ಷ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕಾಗತ್ತೆ. ಬ್ಯಾಂಕ್ನಿಂದ ನಿಮಗೆ ಒಂದು ಸಪೋರ್ಟ್ ಅನ್ನುವಂಥದ್ದು ಸಿಗಬೇಕು ಅಂದರೆ, ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂಥದ್ದಾದರೆ ನಿಮಗೆ ಲೋನ್ಸ್ಗಳೆಲ್ಲ ಆಗುವಂಥದ್ದು, ಅಥವಾ ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡುವಂಥವ್ರಿಗೂ ಕೂಡ ಬಹಳಷ್ಟು ಅನುಕೂಲಕರವಾಗಿರುವಂಥದ್ದು ಈ ತಿಂಗಳು. ಗುರುವಿನ ಆಶೀರ್ವಾದದಿಂದಾಗಿ ಈ ಎಲ್ಲ ರೀತಿಯಾದಂತಹ ಒಂದು ಅನುಕೂಲತೆಗಳನ್ನು ಪಡ್ಕೊಳ್ತಾ ಹೋಗ್ತೀರಿ ಈ ವಿಧವಾಗಿರುವಂಥದ್ದು. ಇನ್ನು ಹೊಸ ಉದ್ಯೋಗಕ್ಕೆ ಸೇರಬೇಕು ಅಂದ್ಕೊಳ್ಳೋರಿಗೆ ಈ ವರ್ಷ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 7.5 ವರ್ಷ ಸಾಡೆ ಸಾತಿನ ಶನಿಯ ಪ್ರಭಾವದ ಮೊದಲನೇ ಹಂತವನ್ನು ನೋಡ್ತಿದ್ರಿ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬಹಳ ಜಾಗೃತೆಯಿಂದ ಇರಿ. ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ನೀವು ಆ ಇನ್ವೆಸ್ಟ್ಮೆಂಟ್ನಿಂದ ನಿಮಗೆ ಆಗುವಂಥದ್ದು ನಷ್ಟಗಳನ್ನು ಇಲ್ಲೀಗಲ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅದರಿಂದ ನೀವು ಸ್ವಲ್ಪ ಜಾಗೃತರಾಗಿ ಲಾಸ್ ಆಗುವಂಥದ್ರ ಬಗ್ಗೆ ಗಮನ ನೋಡಿ 2-3 ಬಾರಿ ಯೋಚನೆ ಮಾಡಿ ನೀವು ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮೀನರಾಶಿಯವರು. ಆದಾಯ ಏನೋ ಚೆನ್ನಾಗಿದೆ, ನೀವು ಹೂಡಿಕೆ ಮಾಡುವಂಥ ವಿಧಾನದಲ್ಲಿ ಅಥವಾ ನೀವು ಖರ್ಚು ಮಾಡುವಂಥದ್ದು, ನೀವು ಯಾವುದ್ರ ಮೇಲೆ ನೀವು ಒಂದು ಹಣವನ್ನು ಹೂಡಿಕೆ ಮಾಡ್ತೀರಿ ಅದರ ಮೇಲೆ ನೀವು ನಿರ್ಧಾರ ಮಾಡುವಂಥ ವಿಚಾರದಲ್ಲಿ ನೋಡಿ ಮಾಡಿ ಮಾಡಬೇಕಾಗತ್ತೆ. ಹಾಗಾಗ ನಿಮಗೆ ಒಳ್ಳೆಯದಾಗುವಂಥದ್ದು. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಓಂ ನಮೋ ಲಕ್ಷ್ಮೀ ನಾರಾಯಣ ನರಸಿಂಹಸ್ವಾಮಿನೇ ನಮೋ ನಮಃ ಅನ್ನುವಂಥ ಮಂತ್ರವನ್ನು ಇಟ್ಕೊಳ್ಳಿ, ಬಹಳಷ್ಟು ಅನುಕೂಲವಾಗುತ್ತೆ ಅಂತ ತಿಳಿಸ್ತಾ ಈ ವಿಧವಾಗಿತ್ತು ಈ ಒಂದು ಮೀನರಾಶಿಯವರ ಏನು ಯುಗಾದಿಯ ವರ್ಷ ಭವಿಷ್ಯ ಅನ್ನೋದು. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಈ ಒಂದು ಯುಗಾದಿಯ ವರ್ಷ ಭವಿಷ್ಯನ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.